ನಮಸ್ಕಾರ ವಿದ್ಯಾರ್ಥಿಗಳೇ ಶುಭದ ಎಜುಕೇಶನ್ ಕರಿಯರ್ ಗೈಡೆನ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಮ್ಮ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ನಲ್ಲಿ ಆಲ್ರೆಡಿ ವಿ ಕವರ್ಡ್ ಫಾರೆಸ್ಟ್ರಿ ಆಮೇಲೆ ಇನ್ಫಾರ್ಮೇಷನ್ ಸೈನ್ಸ್ ಸಿವಿಲ್ ಇಂಜಿನಿಯರಿಂಗ್ ಬಿಎಸ್ಸಿ ಅಗ್ರಿ ಹೀಗೆಲ್ಲ ಕವರ್ ಮಾಡಿದ್ದೇವೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತ ಟಾಪಿಕ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಓಕೆ ENC ಸೊ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ನಲ್ಲಿ ಎನ್ಐ ಕಾಲೇಜಿಂದ ಇಂಜಿನಿಯರಿಂಗ್ ಮುಗಿಸಿ ಈಗ ಮೈಕ್ರೋ ಫೋಕಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರುವಂತ ನಂದನ್ ಹೆಗಡೆ ನಮ್ಮ ಜೊತೆಗಿದ್ದಾರೆ ಸೊ ನಂದನ್ ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸೊ ನಂದನ್ ಈಗ ENC ಮಾಡೋದಿದ್ರೆ ಸ್ಟೂಡೆಂಟ್ಸು ಹೇಗೆ ಎಂಟರ್ ಆಗೋದು ಕೋರ್ಸಿಗೆ ಸೊ ಎಂಟರ್ ಆಗೋದು ಅಲಾಂಗ್ ವಿತ್ ಸಮ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಲೈಕ್ CET ಅಥವಾ JEE ಮೇನ್ಸ್ JEE ಅಡ್ವಾನ್ಸ್ ಸರಿ ಅದು ಬಿಟ್ಟು ಯು ಕ್ಯಾನ್ ಐದರ್ ಆಪ್ಟ್ ಫಾರ್ ಕಾಮೆಡ್ಗೆ ಸೀಟ್ ಓಕೆ ಇಲ್ಲ ಆದರೆ ಸಮ್ ಸ್ಪೆಸಿಫಿಕ್ ಯೂನಿವರ್ಸಿಟಿ ಅಥವಾ ಕಾಲೇಜು ಅವರದ್ದೇ ಓನ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಓಕೆ ಸೊ ಆ ಎಕ್ಸಾಮಿನೇಷನ್ ಯಾವ ಕಾಲೇಜಿಗೆ ನೀವು ಎಂಟರ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ನೋಡಿ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ವೆಲ್ಲೂರು VIT ಓಕೆ ಆರ್ MIT ಓಕೆ ಸೊ ಆ ಕಾಲೇಜ್ ಆರ್ ಈವನ್ ಪೆಸಿಟ್ ಯೂನಿವರ್ಸಿಟಿ ಓಕೆ ಸೊ ಅವರದ್ದೇ ಎಕ್ಸಾಮ್ ಕಂಡಕ್ಟ್ ಮಾಡಿ ಅದರಲ್ಲಿ ಕೆಲವೊಂದು ಕೋಟಾ ರಿಸರ್ವೇಶನ್ ಅಂತ ಇಟ್ಟಿರ್ತಾರೆ ಈಗ ನಮ್ಮ ಅಲ್ಲಿ ಸೀಟ್ ಇರುತ್ತೆ PU ಕ್ಲಿಯರ್ ಮಾಡಿ ಈಗ ನಮ್ಮ PU ಸ್ಟೂಡೆಂಟ್ಸ್ ಅದನ್ನ ಅವ್ರದೇ ಆದ ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಹೋಗಿ ಅವರ ಎಕ್ಸಾಮ್ ಅನ್ನ ನೋಡಬೇಕೆ ಹೊರತು ಇಂಟೇಕ್ ಸ್ಟ್ರಕ್ಚರ್ ಏನಿದೆ ಅಂತ ನೋಡಿಕೊಂಡು ಓಕೆ ಯಾವ್ದು ಅವರದ್ದು ಇವಾಗ ಒಂದೊಂದು ಎಂಟ್ರೆನ್ಸ್ ಎಕ್ಸಾಮ್ ತ್ರೂ ಹೋದ್ರೆ ಒಂದೊಂದು ಫೀ ಸ್ಟ್ರಕ್ಚರ್ ಇರುತ್ತೆ ಓಕೆ ಸೊ ಅದರ ಮೇಲೆ ದೇ ನೀಡ್ ಟು ಡಿಸೈಡ್ ಸೊ ಮೋಸ್ಟ್ ಆಫ್ ದ ಕಾಲೇಜಸ್ CET ಕಾಮೆಟ್ಗೆ ಅಲೋ ಮಾಡುತ್ತೆ ಓಕೆ ಸೊ ಕೆಲವೊಂದು ಸ್ಪೆಸಿಫಿಕ್ ಯೂನಿವರ್ಸಿಟೀಸ್ ಅವರದೇ ಆದ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ ನೈಸ್ ಸೊ ಈಗ ಆಫ್ಟರ್ ಎಂಟರಿಂಗ್ ಇನ್ ಟು ಎನಿ ಇಂಜಿನಿಯರಿಂಗ್ ಕಾಲೇಜ್ ವಿತ್ ENC ಕಾಂಬಿನೇಷನ್ ಸೊ ಕೋರ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಸೊ ಏನು ENC ಏನನ್ನ ಸ್ಟಡಿ ಮಾಡ್ತಾರೆ ಅದರಲ್ಲಿ ಸೊ ಓಕೆ ಇವಾಗ ಸೆಕೆಂಡ್ PUC ಇವಾಗ PUC ಸ್ಟೂಡೆಂಟ್ಸ್ ಅಂತ ತಗೊಂಡ್ರೆ ಸರಿ ಅವರ ಇಮ್ಯಾಜಿನೇಷನ್ ಹೆಂಗಿರುತ್ತೆ ಅಂದ್ರೆ ಸಮ್ ಲಾಸ್ಟ್ ಯೂನಿಟ್ಸ್ ಆಫ್ ಫಿಸಿಕ್ಸ್ ಅನ್ನು ಓದ್ಬಿಟ್ಟು ವಿ ಆರ್ ಗೋಯಿಂಗ್ ಟು ಡೂ ಸಮ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಆರ್ ಸಮ್ ವಿ ಆರ್ ಗೋಯಿಂಗ್ ಟು ಡೂ ಸಮ್ ಕೂಲ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂತ ಅನ್ಕೊಂಡು ಒಳಗಡೆ ಹೋಗ್ತಾರೆ ಓಕೆ ಅಲ್ಲಿ ಒಳಗಡೆ ಹೋದ್ಮೇಲೆ ರಿಯಾಲಿಟಿ ಹೆಂಗಿರುತ್ತೆ ಅಂದ್ರೆ ಸೊ ಅಫ್ಕೋರ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಲೈಕ್ ವೈಸ್ ಎನಿ ಅದರ್ ಇಂಜಿನಿಯರಿಂಗ್ ಸ್ಟ್ರೀಮ್ 4 ಇಯರ್ಸ್ ಅಲ್ಲಿ ಡಿವೈಡ್ ಆಗುತ್ತೆ ಅಕ್ರಾಸ್ 8 semesters ಸರಿ ಸೊ ಅಲ್ಲಿ ಹೆಂಗಾಗತ್ತೆ ಅಂದ್ರೆ ಯು ವಿಲ್ ಬಿ ಸ್ಟಡಿಂಗ್ ಮೋರ್ ಅಬೌಟ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಇನ್ ದ ಸೆನ್ಸ್ ಅಪ್ಲೈಡ್ ಕ್ಯಾಲ್ಕುಲಸ್ ಓಕೆ ಸೊ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಸೊ ಸಮಥಿಂಗ್ ಆ ತರ ನೀವು ಕೋರ್ಸ್ ಸ್ಟಡಿ ಮಾಡ್ತಾ ಹೋಗ್ತೀರಾ ಓಕೆ ಸೊ ಅದಾದ್ಮೇಲೆ ನಿಮ್ ಇಮ್ಯಾಜಿನೇಷನ್ ಏನಿರುತ್ತೋ ಅದ್ ಕ್ಯಾರಿ ಫಾರ್ವರ್ಡ್ ಆಗೋದು ಸೊ ಇಫ್ ಐ ಕನ್ಸಿಡರ್ ಸಮ್ 50 subjects ಇನ್ ಅಕ್ರಾಸ್ 8 semesters ಓಕೆ ನಿಮ್ ಇಮ್ಯಾಜಿನೇಷನ್ ಸೂಟ್ ಆಗುವಂತ ಸಬ್ಜೆಕ್ಟ್ ಬರೋದು ಒಂದು 5-6 subjects ಬರಬಹುದು ಓಕೆ ಸೊ ಯು ವಿಲ್ ಬಿ ಸ್ಟಡಿಂಗ್ ಸಮ್ 40 subjects ರಿಲೇಟೆಡ್ ಟು ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಓಕೆ ಸೊ ದಟ್ ಇಸ್ ಅ ಫ್ಯಾಕ್ಟ್ ಅಂಡ್ ಇನ್ನೊಂದು ಸ್ವಲ್ಪ ಸಬ್ಜೆಕ್ಟ್ ನಾವು ಏನಕ್ಕೆ ಓದ್ತಾ ಇದೀವಿ ಅದು ನಮಗೂ ಗೊತ್ತಾಗಲ್ಲ ಫೈನ್ ಅದು ನಡ್ಕೊಂಡು ಹೋಗುತ್ತೆ ಅದ್ರ ಪಾಟಿಗೆ ಅಂದ್ರೆ ಇನ್ ಬಿಟ್ವೀನ್ ಇದು ನನ್ಗೆ ಆಗ ಬರಲ್ಲಪ್ಪ ಅಂತ ಈಗ ಬಿಟ್ಟು ಹೋಗೋರು ಇರ್ತಾರ ಆಬ್ವಿಯಸ್ಲಿ ಸೊ ಫಸ್ಟ್ ಇಯರ್ ಆದ ತಕ್ಷಣ ಬ್ರಾಂಚ್ ಚೇಂಜ್ ಮಾಡೋರು ಇರ್ತಾರೆ ಓಕೆ ಸೊ ಇಲ್ಲ ಆದ್ರೆ ಕೋರ್ಸ್ ಡ್ರಾಪ್ ಮಾಡೋರು ಇರ್ತಾರೆ ಓಕೆ ಸೊ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸಮ್ ಕತೆ ಹೊಡೆದ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡೋ ಸ್ವಲ್ಪ ಕಷ್ಟ ಒಂದು ಲಕ್ ಇದ್ರೆ ಮಾಡ್ಕೊಂಡು ಹೋಗ್ಬೋದು ಓಕೆ ಬಟ್ ಇಲ್ಲ ಆದ್ರೆ ಪ್ರಾಬಬ್ಲಿ ಕತೆ ಹೊಡೆದು ಕ್ಲಿಯರ್ ಮಾಡೋಕ್ಕಾಗಲ್ಲ ಬಹುಶಃ ಈ ಕೋವಿಡ್ ಸಿಚುವೇಶನ್ ಅಲ್ಲಿ ಕ್ಲಿಯರ್ ಮಾಡೋದು ಬಹುಶಃ ಸುಲಭ ಅನ್ಸುತ್ತೆ ಕೋವಿಡ್ ಸಿಚುವೇಶನ್ ಇದ್ರೆ ಯಾವ ಸ್ಟ್ರೀಮ್ ಬೇಕಾದ್ರೂ ಕ್ಲಿಯರ್ ಮಾಡ್ಬೋದು ಅದರಲ್ಲಿ ಏನೂ ಇಲ್ಲ ಓಕೆ ನೈಸ್ ಸೊ ನಂದನ್ ಅಷ್ಟು ಹೆವಿ ಇರುವಂತ ENC ಸ್ಟಿಲ್ ಅವರು ಮುಗಿಸಿದ್ರು ಹೇಳಾದ್ರೆ ಸೊ ಈಗ ಯಾವ ಕಾಲೇಜ್ ಫಾರ್ ಎಕ್ಸಾಂಪಲ್ ಈಗ CET ಬರೆದ್ರು ಅವರು ಈಗ CET ಚೆನ್ನಾಗಿ ರ್ಯಾಂಕಿಂಗ್ ಕೂಡ ಬಂತು ಸೊ ENC ಮಾಡ್ಬೇಕಂತ ಇದೆ ಸೊ ಯಾವ ಕಾಲೇಜ್ ಅನ್ನ ಚೂಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ ಸೊ ಇವಾಗ ಅದರಲ್ಲಿ ಇಮ್ಯಾಜಿನೇಷನ್ ಹೆಂಗಂದ್ರೆ ಸ್ಟೂಡೆಂಟ್ಸ್ ಸೊ ರ್ಯಾಂಕಿಂಗ್ ಎಷ್ಟು ಬೇಕಾದ್ರೂ ಬರಲಿ ಅವರದ್ದು ಫಸ್ಟ್ ಅವ್ರು ಅಪ್ಲೈ ಮಾಡೋದು RVದಿಂದ ಅಪ್ಲೈ ಮಾಡ್ತಾ ಬರ್ತಾರೆ ಸೊ ಅದೊಂದು ಹಿಂದಿನ ವರ್ಷದ್ದು ರ್ಯಾಂಕಿಂಗ್ ಎಲ್ಲೆಲ್ಲಿ ಕಟ್ ಆಫ್ ಇದೆ ಅಂತ ನೋಡ್ಕೊಂಡು ಅದರಿಂದ ಅಪ್ಲೈ ಮಾಡ್ತಾ ಬರ್ತಾರೆ ಸರಿ ಸೊ ಆ ತರ ಹೋಗ್ಬೇಡಿ ಸೊ ನಿಮ್ ಇಂಜಿನಿಯರಿಂಗ್ ಲೈಫು ನೀವು ಎಷ್ಟು ಕಾಲೇಜಲ್ಲಿ ಕಲಿತೀರಾ ಅದಕ್ಕಿಂತ ಹೆಚ್ಚಿಗೆ ನೀವು ಓನಾಗಿ ಕಲಿಬೇಕಾಗತ್ತೆ ಸೊ ದಟ್ ಇಸ್ ಅ ಫ್ಯಾಕ್ಟ್ ಇಂಜಿನಿಯರಿಂಗ್ ಲೈಫಲ್ಲಿ ಓಕೆ ಸೊ ಕಾಲೇಜು ರ್ಯಾಂಕಿಂಗು ಅದಷ್ಟೇ ನೋಡ್ಕೊಂಡು ಎಂಟರ್ ಆಗಬೇಡಿ ನಿಮ್ಗೆ ಫ್ರೀ ಟೈಮ್ ಸಿಗ್ಬೇಕು ಫಸ್ಟ್ ಆಫ್ ಆಲ್ ಕಾಲೇಜಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಇಂಜಿನಿಯರಿಂಗಲ್ಲಿ ಯು ಕಾಂಟ್ ರಿಲೈ ಆನ್ ಜಸ್ಟ್ ಯುವರ್ ಸಬ್ಜೆಕ್ಟ್ ಟು ಗೆಟ್ ಪ್ಲೇಸ್ಡ್ ಇನ್ ಸಮ್ ಜಾಬ್ ಓಕೆ ಸೊ ದಟ್ ಇಸ್ ಅ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗು ಫೀ ಸ್ಟ್ರಕ್ಚರ್ ನೋಡಿ ಸೊ ತುಂಬ ರ್ಯಾಂಕಿಂಗ್ ಹೆಚ್ಚಿಗೆ ಇದ್ರೂ ನೀವು ಒಳಗಡೆ ಮ್ಯಾನೇಜ್ಮೆಂಟ್ ಸೀಟು ಅದನ್ನು ತೊಗೊಂಡು ಹೋಗ್ತೀರಾ ಅಂದರೆ ಸೊ ಅವರದ್ದು ಫೀ ಸ್ಟ್ರಕ್ಚರ್ ನೋಡ್ಕೊಡಿ
ಸೊ ಅದಾದಮೇಲೆ ದ ನೆಕ್ಸ್ಟ್ ಥಿಂಗ್ ಅಬೌಟ್ ಚೂಸಿಂಗ್ ಯುವರ್ ಕಾಲೇಜ್ ಇಸ್ ಸೊ ಬೆಟರ್ ರಿವ್ಯೂ ತಗೊಡಿ ಯಾರಾದರೂ ಎಕ್ಸ್ ಸ್ಟೂಡೆಂಟ್ಸ್ ಜೊತೆಗೆ ಸೊ ಅವ್ರು ಹೇಳ್ಬೋದು ಲೈಕ್ ಅಲ್ಲಿ ಚೆನ್ನಾಗಿದ್ದಾರೆ ಲೆಕ್ಚರರ್ಸು ಎಲ್ಲ ಚೆನ್ನಾಗಿ ಕಲಿಸ್ಕೊಡ್ತಾರೆ ಅಂತ ಸೊ ಯಾವುದೇ ಕಾಲೇಜ್ ಇರಲಿ ಸೊ ಸ್ಪೀಕಿಂಗ್ ಅಬೌಟ್ ಐ ಮೀನ್ ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ಐ ಐ ಟಿಸ್ ಆ್ಯಂಡ್ ಎನ್ ಐ ಟಿಸ್ ಐ ಡು ನಾಟ್ ನೋ ಬಟ್ ನಮ್ಮ ನಾರ್ಮಲ್ ರೆಗ್ಯುಲರ್ ಕಾಲೇಜಸ್ಸಲ್ಲಿ ಹೆಂಗೆ ಅಂದರೆ ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ ಸೊ ನೀವು ಸಮ್ 20% ಲೆಕ್ಚರರ್ಸು ಅವ್ರು ಏನ್ ಮಾಡ್ತಾ ಇದಾರೆ ಅದ್ ಕರೆಕ್ಟಾಗಿ ಅವರಿಗೆ ಗೊತ್ತಿರತ್ತೆ ಅಂಡ್ ಅವ್ರು ನಮ್ಗೆ ಹೇಳ್ಕೊಡಕ್ಕೂ ಹೇಳ್ಕೊಡ್ತಾರೆ 20% ನೆನ್ಪಿಟ್ಕೊಡಿ ರಿಮೈನಿಂಗ್ 80% ನೀವು ಓದ್ಕೋಬೇಕಾಗತ್ತೆ ಸೊ ಯಾರಾದ್ರೂ ಸುಮ್ನೆ ಸೀನಿಯರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅದನ್ನೆಲ್ಲ ನಂಬ್ಕೊಂಡಲ್ಲ ಒಳಗಡೆ ಹೋಗ್ಬೇಡಿ ಇಂಜಿನಿಯರಿಂಗ್ ಕಾಲೇಜ್ ಒಳಗೆ ಅದು ಪ್ಯೂರ್ಲಿ 4 ವರ್ಷ ನೀವು ಸಿಗಾಕೋತೀರ 4 ವರ್ಷ ಮುಗಿಸ್ಬೇಕಷ್ಟೇ ಈ ಬಹುಶಃ ಅದು ಪ್ಯೂರ್ಲಿ ಪಿಯುಗೆ ಮುಗಿದೋಯ್ತದು ಮುಗಿಯಿತು ಸರಿ ಈಗ ನೆಕ್ಸ್ಟ್ ಇಂಜಿನಿಯರಿಂಗ್ ಎಂಟರ್ ಆದ್ಮೇಲೆ ಫ್ರೀ ಟೈಮ್ ಅಂತ ಹೇಳಿದ್ರಲ್ಲ ಫ್ರೀ ಟೈಮ್ ಇರಬೇಕಂತ ಆ ಫ್ರೀ ಟೈಮ್ನಲ್ಲಿ ಏನು ಮಾಡಬೇಕು ನಮ್ಮ ಸ್ಟೂಡೆಂಟ್ಸ್ ಹೇಗೆ ಯುಟಿಲೈಸ್ ಮಾಡ್ಕೋಬೋದು ಆ ಟೈಮನ್ನು ಓಕೆ ಫಸ್ಟ್ ಆಫ್ ಆಲ್ ಫ್ರೀ ಟೈಮ್ಸಲ್ಲಿ ನಿಮ್ಮದು ಹೈಯರ್ ಎಜುಕೇಷನ್ ಪ್ಲಾನಿಂಗ್ ಅಂತ ಇದ್ದರೆ ಸೊ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಗೇಟ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್ ಓಕೆ ಸೊ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಬಟ್ ನನ್ನ ಕೇಳಿದರೆ ನಿಮ್ಮ 4 ವರ್ಷ ಓದಿದ್ರೆ ಸಾಕು ಮೊದಲು ನನಗೆ ಜಾಬ್ ಬೇಕು ಅನ್ನೋ ಮೈಂಡ್ ಸೆಟ್ ಇದ್ದರೆ ಸ್ಟಾರ್ಟ್ ಲರ್ನಿಂಗ್ ಕೋಡಿಂಗ್ ಸೊ ದಟ್ಸ್ ಪ್ರಿಟಿ ಇಂಪಾರ್ಟೆಂಟ್ ಆ್ಯಂಡ್ ಯು ನೀಡ್ ಟು ಸ್ಪೆಂಡ್ ಯುವರ್ ಟೈಮ್ ಆನ್ ದಟ್ ಸೊ ಯಾ ಕೋಡಿಂಗ್ ಕಲಿಬಹುದು ಓಕೆ ಈಗ ಪಿ ಯು ಮಾಡ್ತಾನೆ ಕೋಡಿಂಗ್ ಕಲಿಯೋ ಅವಶ್ಯಕತೆ ಇದೆಯಾ ಅಥವಾ ನೆಕ್ಸ್ಟ್ ಆಫ್ಟರ್ ಪಿ ಯು ಜಸ್ಟ್ ಪಿ ಯುದಲ್ಲಿ ನೀವು ಬಯೋಲಜಿ ತಗೊಳ್ಳಿ ಯಾವ ಸಬ್ಜೆಕ್ಟ್ ಬೇಕಾದ್ರೂ ತಗೊಳ್ಳಿ ಒಳಗಡೆ ಹೋದ್ಮೇಲೆ ಕಲಿತರೆ ಸಾಕು ಏನು ಅದರಲ್ಲೇ ಮೊದಲೇ ಕಲ್ತ್ಕೊಂಡು ಏನೂ ಮಾಡೋದಿಲ್ಲ ಸೊ ಬೇಕಾದಷ್ಟು ಟೈಮ್ ಇರುತ್ತೆ 4 ವರ್ಷ ಇಂಜಿನಿಯರಿಂಗ್ ಅಲ್ಲಿ ಓಕೆ ಈಗ ಬಹಳಷ್ಟು ಪಿ ಯು ಸಿ ಸ್ಟೂಡೆಂಟ್ಸ್ ಪಿ ಯು 1 ಪಿ ಯು 2 ಅಂದ್ರೆ ಅಮ್ಮ ಕೋಡಿಂಗ್ ಸೊ ಈಗ ನೆಕ್ಸ್ಟ್ ಯಾವುದೋ ಒಂದು ಕೋಡಿಂಗ್ ಅಪ್ಲೈ ಮಾಡಿಬಿಡೋಣ ಹಂಗೆ ಥಿಂಕ್ ಮಾಡೋರು ಇರ್ತಾರೆ ಸೊ ನೆಕ್ಸ್ಟ್ ಆಫ್ಟರ್ ಎಂಟ್ರಿಂಗ್ ಇನ್ ಟು ಎನಿ ಇಂಜಿನಿಯರಿಂಗ್ ಕಾಲೇಜ್ ಆವಾಗ ಕೋಡಿಂಗ್ ಕಲಿಯೋಕ್ಕೆ ಬೇಕಾದಷ್ಟು ಟೈಮ್ ಇರುತ್ತೆ ನಮಗೆ ಓಕೆ ಈಗ ವಾಟ್ ಆಫ್ಟರ್ ಇಂಜಿನಿಯರಿಂಗ್ ನಂದನ್ ಇಂಜಿನಿಯರಿಂಗ್ ಆದಮೇಲೆ ಏನು ಇಂಜಿನಿಯರಿಂಗ್ ಆದಮೇಲೆ ಪರ್ಟಿಕ್ಯುಲರ್ಲಿ ಸ್ಪೀಕಿಂಗ್ ಅಬೌಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಓಕೆ ಮಿತ್ ಏನಿರುತ್ತೆ ಅಂದರೆ ಸೊ ಲೈಕ್ ಇ ಎಂಡ್ ಸಿ ಇಂಜಿನಿಯರಿಂಗಲ್ಲಿ ತುಂಬ ಜಾಬ್ ಅಪಾರ್ಚುನಿಟೀಸ್ ಇಲ್ಲ ಕಂಪ್ಯಾರಿಟಿವ್ಲಿ ಸಿ ಎಸ್ ಮತ್ತು ಐ ಎಸ್ ಬ್ರಾಂಚಿಗೆ ಕಂಪೇರ್ ಮಾಡಿದ್ರೆ ಓಕೆ ಏನು ಇಲ್ಲಿ ಇಸ್ರೋ ಡಿ ಆರ್ ಡಿ ಓದಲ್ಲೆಲ್ಲ ಏನು ಕೊನೆಗೌಡನ ತೊಗೊಬಂದು ಇಟ್ಕೋತಾರೆ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ಸ್ಗಳ ಅಲ್ಲಿ ಹೋಗೋದು ಸೊ ಯು ನೀಡ್ ಟು ಕ್ಲಿಯರ್ ಸಮ್ ಎಕ್ಸಾಮಿನೇಷನ್ ದಟ್ ಸೆಕೆಂಡ್ರಿ ಬಟ್ ಜಾಬ್ ಅಪಾರ್ಚುನಿಟಿ ಇಲ್ಲ ಅಂತೇನಿಲ್ಲ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಬಟ್ ಸೊ ಇವಾಗ ನೀವು ಹೈಯರ್ ಸ್ಟಡೀಸಿಗೆ ಹೋಗ್ತೀರಾ ಅಂದರೆ ಸೊ ಗೇಟ್ ಎಕ್ಸಾಮ್ ಪ್ರಿಪೇರ್ ಮಾಡ್ತೀರಾ ಅಂದರೆ ಫಾರಿನ್ ಯೂನಿವರ್ಸಿಟಿನಲ್ಲಿ ಇದ್ರ ಮಾಡಿ ಇಲ್ಲಾಂದರೆ ಅಟ್ಲೀಸ್ಟ್ ಐ ಐ ಟಿಸಲ್ಲಿ ಮಾಡಿ ನೀವು ಎನ್ ಐ ಟಿಸಲ್ಲೆಲ್ಲ ಎಮ್ ಟೆಕ್ ಮಾಡಿದ್ರೆ ಇಟ್ಸ್ ಆಫ್ ಐ ಆಮ್ ನಾಟ್ ಮಚ್ ಯೂಸ್ ಸಮಥಿಂಗ್ ಲೈಕ್ ದ್ಯಾಟ್ ಯು ಕ್ಯಾನ್ ಕನ್ಸಿಡರ್ ಸಮಥಿಂಗ್ ಲೈಕ್ ದ್ಯಾಟ್ ಸೊ ಎನ್ ಸಿದಲ್ಲಿ ಕೋರ್ ಜಾಬ್ ಬೇಕು ನಿಮಗೆ ಡಿಸೈನಿಂಗ್ ಲೆವೆಲಲ್ಲಿ ಜಾಬ್ ಬೇಕು ಅಂದರೆ ಇಂಡಿಯಾದಲ್ಲಿ ಸಿಗೋದು ತುಂಬ ಕಷ್ಟ ಸೊ ದ್ಯಾಟ್ ಇಸ್ ದ ಫ್ಯಾಕ್ಟ್ ಸೊ ಸೊ ನಿಮ್ಮ ಜಾಬ್ ಅಪರ್ಚುನಿಟಿ ಇ ಎನ್ ಸಿ ಕೋರ್ ಫೀಲ್ಡಲ್ಲಿ ಹೆಂಗೆ ಬರುತ್ತೆ ಅಂದರೆ ಐದರ್ ಯು ವಿಲ್ ಬಿ ವ್ಯಾಲಿಡೇಟಿಂಗ್ ಆರ್ ಯು ವಿಲ್ ಬಿ ಅಸೆಂಬ್ಲಿಂಗ್ ದ ಪಾರ್ಟ್ಸ್ ವಿಚ್ ಹ್ಯಾಸ್ ಬಿನ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಅದರ್ ಕಂಟ್ರೀಸ್ ಆಫ್ ದ ವರ್ಲ್ಡ್ ಸೊ ಆ ಥರ ಜಾಬ್ ಸಿಗತ್ತೆ ಇಲ್ಲ ಆದರೆ ನೀವು ಪ್ಲೇಸ್ಮೆಂಟಲ್ಲೇ ಹೋಗ್ತೀರಾ ಅಂದರೆ ಆಗ ಹೇಳ್ದಾಗೆ ನೀವು ಕೋಡಿಂಗ್ ಪ್ರಿಪೇರ್ ಮಾಡಿದ್ರೆ ಯಾವುದೇ ಸಿ ಎಸ್ ಐ ಎಸ್ ಸ್ಟೂಡೆಂಟಿಗೆ ನೀವೇನು ಕಡಿಮೆ ಏನಾಗೋದಿಲ್ಲ ಸೊ ಯು ಕ್ಯಾನ್ ಪ್ರಿಪೇರ್ ಆನ್ ದ್ಯಾಟ್ ಸೊ ಇನ್ನು ಕೆಲವೊಂದು ಸ್ಪೆಸಿಫಿಕ್ ಎಕ್ಸಾಮಿಗೆ ನೀವು ಪ್ರಿಪೇರ್ ಮಾಡಬೇಕಂದ್ರೆ ಇ ಎನ್ ಸಿ ಕೋರ್ ಸಬ್ಜೆಕ್ಟ್ಗಳನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿ ಹೋಗಬೇಕಾಗುತ್ತೆ ಸೊ ಸ್ಕೋರಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್ ಇನ್ ಇ ಎನ್ ಸಿ ಆ್ಯಂಡ್ ಆಲ್ ಸೊ ನೀವು ಎಷ್ಟು ಬೇಸಿಕನ್ನು ಅರ್ಥ ಮಾಡ್ಕೋತೀರ ಅದು ಇಂಪಾರ್ಟೆಂಟು ಯಾ ಸೊ ಕರಿಯರ್ ಅಪಾರ್ಚುನಿಟೀಸ್ ನಾನು ಆ ಥರ ಹೇಳೋದಕ್ಕೆ ಇಷ್ಟಪಡ್ತೀನಿ ಫೈನ್ ಈಗ ಆಫ್ಟರ್ 4 ಇಯರ್ಸ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಮ್ಮ ವಿದ್ಯಾರ್ಥಿಗಳು ನಿನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸನ್ನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಸೊ ಏನು ನಿನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇನ್ ಇ ಎನ್ ಸಿ ಸೊ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇನ್ ದ ಸೆನ್ಸ್ ಕೋಡಿಂಗ್ ಸಾರಿ ಯಾವ ಮೈಂಡ್ ಸೆಟ್ ಒಳಗಡೆ ನಾನು ಇ ಎನ್ ಸಿಗೆ ಹೋದೆ ಅಂದರೆ ಆಸ್ ಐ ಸೆಡ್ ಬಿಫೋರ್ ನಂಗೆ ಸ್ವಲ್ಪ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅದರಲ್ಲಿ ಇಂಟ್ರೆಸ್ಟ್ ಇತ್ತು ಅದು ಅದಕ್ಕೆ ನಾನು ಒಳಗಡೆ ಇ ಎನ್ ಸಿ ತೊಗೊಂಡಿದ್ದು ಓಕೆ ಸೊ ಬಟ್ ಇ ಎನ್ ಸಿ ಹೋದ್ಮೇಲೆ ಗೊತ್ತಾಯಿತು ಸಮ್ ಫ್ಯಾಕ್ಟ್ಸ್ ಆರ್ ಟೋಟಲಿ ಡಿಫ್ರೆಂಟ್ ಅಂತ ಓಕೆ ಸೊ ಅಲ್ಲಿಂದ ನಮಗೊಂದು ಸೆಕೆಂಡ್ ಸೆಮ್ಮಲ್ಲೇನೋ ಒಂದು ಸಿ ಸಬ್ಜೆಕ್ಟ್ ಇತ್ತು ಕೋಡಿಂಗ್ ಸಬ್ಜೆಕ್ಟು ಸರಿ ಸೊ ಅಲ್ಲಿಂದ ಇಂಟ್ರೆಸ್ಟ್ ಕೋಡಿಂಗಿಗೆ ಶಿಫ್ಟ್ ಆಯಿತು ಓಕೆ ಸೊ ಕೋಡಿಂಗ್ ಕಲ್ತಿದ್ದು ಸೊ ದಟ್ಸ್ ಅ ಡಿಫ್ರೆಂಟ್ ಒನ್ ಸೊ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇನ್ ದ ಸೆನ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನ ತುಂಬ ಸ್ಕೋರ್ ಮಾಡಬೇಕು ಆ ಇದರಲ್ಲಿ ತೊಗೋಬೇಡಿ ಸೊ ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್ ಆ್ಯಂಡ್ ಗೋ ಫಾರ್ವರ್ಡ್
One more thing is 4 years engineering life enjoy maadi. That's most important because in 4 years aadmele next either you will be going for some higher education or job opportunity. Allello enjoy maadakagala. So 4 years enjoy maadi. And extracurricular activities about which I cannot say in front of camera. Okay. So other bagi distraction tumba yena bada. So concentrate on your studies because you professionally in foundation in madbeko nivu adan nivu engineering alla madbeko. But I'm not saying do not enjoy it. So enjoy your student life also. Along with that, try to concentrate on your studies. Okay, fine. So, finally, ನಮ್ಮ ವಿದ್ಯಾರ್ಥಿಗಳಿಗೆ ಏನು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀಯ ಆಫ್ಟರ್ ಆಲ್ ದೀಸ್ ಥಿಂಗ್ಸ್? ಮೆಸೇಜ್ ಇನ್ ದ ಸೆನ್ಸ್, ಯಾವ ಥರದವ್ರು ನೀವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಒಳಗಡೆ ಹೋಗಬೇಕು ಅನ್ನೋದಾದರೆ, ಅಪ್ಲೈಡ್ ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಂದರೆ ಒಳಗಡೆ ಹೋಗಿ. ಎಲ್ಸ್ ಎಲೆಕ್ಟ್ರಾನಿಕ್ಸ್ ಫಂಡಮೆಂಟಲ್ಸ್ ತಿಳ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂದರೆ ಒಳಗಡೆ ಹೋಗಿ. ಸೊ ಬಿಕಾಸ್ ನೀವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಒಂದೇ ವರ್ಷ ನೀವು ಎಲೆಕ್ಟ್ರಾನಿಕ್ಸ್ ಕಲಿಯೋದು, 2 ವರ್ಷ ಕಮ್ಯುನಿಕೇಷನ್ ಕಲಿತೀರಾ. ಒಂದು ವರ್ಷ ಕಾಮನ್ ಇರುತ್ತೆ ಎಲ್ಲ ಬ್ರ್ಯಾಂಚಿಗೂ. ಸೊ ದ್ಯಾಟ್ 2 ಇಯರ್ಸ್ ಕಮ್ಯುನಿಕೇಷನ್ ರೈಟ್, ಅದು ದಟ್ ಎಂಟೈರ್ಲಿ ಈಸ್ ಆನ್ ಅಪ್ಲೈಡ್ ಕ್ಯಾಲ್ಕ್ಯುಲಸ್. ಸೊ ಅದನ್ನ ಅರ್ಥ ಮಾಡಿಕೊಂಡು ಒಳಗಡೆ ಹೋಗಿ. ಪಾಸಿಂಗ್ ಡಿಫಿಕಲ್ಟ್ ಅಲ್ಲ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ. ಇನ್ ದ ಸೇಮ್ ವೇ ಸ್ಕೋರಿಂಗು ಈಸಿ ಅಲ್ಲ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ. ಸೊ ಮೆಸೇಜ್ ಎಟ್ ದ ಎಂಡ್ ಆಫ್ ದ ಡೇ, ಸ್ವಲ್ಪ ನಿಮ್ಮದು ಸ್ಟಡೀಸ್ ಆಫ್ಟರ್ ಆಲ್ ದೋಸ್ ಥಿಂಗ್ಸ್ ಬಿ ಅ ಗುಡ್ ಪರ್ಸನ್ ಅಷ್ಟೇ. ಸೊ ದಟ್ 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 ಆಸ್ ದ ಮೋರ್ ವ್ಯಾಲ್ಯೂ ಆ್ಯಂಡ್ ಅಪಾರ್ಟ್ ಫ್ರಮ್ ಎನಿಥಿಂಗ್ ಎಲ್ಸ್. ಸೊ ದಟ್ಸ್ ಅ ಮೆಸೇಜ್. ಥ್ಯಾಂಕ್ ಯು ನಂದನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶುಭದ ಎಜುಕೇಷನ್ ಅವರಿಗೆ. ಸೊ ಗಿವಿಂಗ್ ದಿಸ್ ಅಪರ್ಚುನಿಟಿ, ಇಟ್ಸ್ ರಿಯಲಿ ಆನರೇಬಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನಂದನ್, ಇಷ್ಟೊತ್ತು ನಮ್ಮ ವಿದ್ಯಾರ್ಥಿಗಳಿಗೆ ENC ಬಗ್ಗೆ ಒರಿಜಿನಲ್ ಏನು ಅಥವಾ ಗ್ರೌಂಡ್ ರಿಯಾಲಿಟೀಸ್ ಯಾವ ಟೈಪ್ ಇರುತ್ತೆ ಅಂತ ಎಕ್ಸಾಕ್ಟ್ ಒಂದು ಮನವರಿಕೆ ಮಾಡಿಕೊಟ್ಟಿದ್ಯಾ. ಸೊ ನಮ್ಮ ಶುಭದ ಎಜುಕೇಷನ್ ಪರವಾಗಿ ನನಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಸೊ ಸ್ಟೂಡೆಂಟ್ಸ್, ನಮ್ಮ ಪ್ರೀವಿಯಸ್ ವೀಡಿಯೋಸನ್ನು ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ನೀವು ನೋಡ್ಬೋದು. ಪ್ರೀವಿಯಸ್ ವೀಡಿಯೋಸ್ ಲೈಕ್ ಫಾರೆಸ್ಟ್ರಿ ಇರ್ಬೋದು ಅಥವಾ ಬೇರೆ ಬೇರೆ ಸ್ಟ್ರೀಮ್ಸ್ ಇರ್ಬೋದು, ಅದನ್ನು ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇವೆ. ಸೊ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಬೇರೊಂದು ಸಬ್ಜೆಕ್ಟ್ ಜೊತೆ ಬೇರೊಂದು ಕಾನ್ಸೆಪ್ಟನ್ನು ತೊಗೊಂಡು ಬರುವ. ಸೊ ಬಾಯ್. ಥ್ಯಾಂಕ್ ಯು. ಬಾಯ್.